सकल भक्तादि वरदराजेश्वर स्वामी वार्षिकोत्सव शुभाकांक्षे प्रप्रथम नानी इच्छे पड़ती अंतर इे कर्नाटक टीविया माध्यम मित्र प्रप्रथम श्री वरदराजेश्वर स्वामी देवस्थान बे जन के यूट्यूब मुखातर तल्सकोटो इवतु कर्नाटक टीवियाबंदी नृत्पूर्वक धन्यवाद अर्पस्त यह वार्षिकोत्सव इलिए वर्ष आयु नवंबर 14 मक्कल दिनाचरण श्री वरदराजेश्वर स्वामी उत्तर भारत दक्षिण भारत जड़नहल्ली बंद नेलेसिद्दाने इल्ली नेलेसि भक्तर अनेक कोरिकेगळन्नु निवारिस्ता इद्दाने श्री वरदराज स्वामी भक्तादिगळु ಸಾವಿರಾರು ಲಕ್ಷಗಟ್ಟಲೆ ಭಕ್ತಾದಿಗಳು ಹೆಚ್ಚಾಗ್ತಾ ಇದ್ದಾರೆ ಹಾಗೆ ದಿನೇ ದಿನೇ ಈ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ಒಂದು ಸಣ್ಣ ಒಂದು ದೇವಸ್ಥಾನ ಇವತ್ತು ಶ್ರೀ ಕ್ಷೇತ್ರವಾಗಿ ಬೆಳಿತಾ ಇದೆ ಅದಕ್ಕೆ ಖಂಡಿತ ನಾವು ಯಾವ ಜನ್ಮದ ಪುಣ್ಯ ಮಾಡಿದ್ವೋ ನಮ್ಮ ಒಂದು ಈ ವರದರಾಜೇಶ್ವರ ಸ್ವಾಮಿಯ ಶಿವಾಲಯ ಇಷ್ಟು ಪ್ರಸಿದ್ಧಿ ಎಲ್ಲರ ಬಾಯಲ್ಲೂ ಒಂದೇ ಮಾತು ಕೇವಲ ಒಂದು ವರ್ಷದಲ್ಲಿ ಈ ಒಂದು ದೇವಸ್ಥಾನ ವಿಶ್ವಮಟ್ಟಕ್ಕೆ ತಲುಪ್ತಾ ಇದೆ ಅಂತ ಹೇಳಿದ್ರೆ ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇದೆ ನಮಗೂ ಸಹ ಆಶ್ಚರ್ಯ ಆಗ್ತಾ ಇದೆ ವೀಕ್ಷಕರೇ ತಾವು ಬನ್ನಿ ಈ ಒಂದು ಕ್ಷೇತ್ರವನ್ನು ದರ್ಶನ ಮಾಡಿ ನಿಮ್ಮ ಕೋರಿಕೆಗಳನ್ನು ಭಗವಂತನಿಗೆ ಅರ್ಪಿಸಿ ಖಂಡಿತ ನಿಮ್ಮ ಕಷ್ಟಗಳನ್ನು ನಿವಾರಿಸಿಕೊಳ್ಳಿ ಹಾಗೆ ಇಲ್ಲಿ ಪ್ರತಿ ತಿಂಗಳು ನಡೆಯುವಂತ ಪೌರ್ಣಮಿ ಮತ್ತು ಅಮಾವಾಸ್ಯೆಗಳು ನಡೆಯುವಂತ ಕೂಷ್ಮಾಂಡ ಆರತಿಯ ಒಂದು ದೀಪೋತ್ಸವ ದೀಪೋತ್ಸವ ಅಂತ ಆಗಿದೆ ಇವತ್ತು ಅದು ಆ ಒಂದು ಆ ದೀಪೋತ್ಸವದಲ್ಲಿ ತಾವು ಪಾಲ್ಗೊಳ್ಳಿ ತಾವು ಪೌರ್ಣಮಿ ಹಾಗೂ ಅಮಾವಾಸ್ಯೆಗಳಲ್ಲಿ ಕುಂಬಳಕಾಯಿ ದೀಪವನ್ನು ಹಚ್ಚಿ ಖಂಡಿತ ನಿಮ್ಮ ಸಂಕಷ್ಟಗಳು ನೆರವೇರುತ್ತೆ ಶ್ರೀ ಶೀಘ್ರ ವರಪ್ರದಾಯಕವಾಗಿರುವಂತ ಶ್ರೀ ವರದರಾಜೇಶ್ವರ ಸ್ವಾಮಿಯ ಕೃಪಾಕಟಾಕ್ಷವು ತಮ್ಮೆಲ್ಲರಿಗೂ ದೊರೆಯಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಆಶಿಸುತ್ತೇನೆ ವೀಕ್ಷಕರೇ ಶಿವಪರಮಾತ್ಮನ ಆಶೀರ್ವಾದ ಯಾರ ಮೇಲೆ ಯಾವಾಗ ಎಲ್ಲಿ ಹೇಗೆ ಸಿಗುತ್ತೆ ಅನ್ನೋದಕ್ಕೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಆದರೆ ಭಕ್ತಾದಿಗಳು ತಮ್ಮ ಸಂಕಷ್ಟಗಳನ್ನು ಪರಿಹರಿಸಿಕೊಂಡಿರುವಂತ ಒಂದು ಕ್ಷೇತ್ರವಾಗಿದೆ ಬೆಳೆತಾ ಇದೆ ಹಾಗೆ ಶೀಘ್ರ ವರವನ್ನು ನೀಡುವ ವರದರಾಜೇಶ್ವರ ಅಂತ ಹೇಳಿ ಪ್ರಸಿದ್ಧಿಯನ್ನು ಪಡ್ಕೊಂಡ ಇದ್ದಾರೆ ಇಲ್ಲಿ ಇವತ್ತು ಈ ವಾರ್ಷಿಕೋತ್ಸವಕ್ಕೆ ಹ್ಯಾಟ್ರಿಕ್ ಇರೋ ಶಿವಣ್ಣನ ಅವರು ಬಂದಿದ್ದರು ಅವರಿಗೂ ಸಹ ಈ ಕ್ಷೇತ್ರದ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು ಹಲವಾರು ಬಾರಿ ಅವರು ಬರಬೇಕು ಅಂತ ಇದ್ದರು ಇವತ್ತು ಭಗವಂತನ ಈ ಒಂದು ವಾರ್ಷಿಕೋತ್ಸವ ಉತ್ಸವದಲ್ಲಿ ಅವರು ಪಾಲ್ಗೊಂಡಿದ್ದರು ಅದು ನೋಡಿ ಜನತೆ ಸಾಕಷ್ಟು ಸಂತೋಷವನ್ನು ಕೊಟ್ಟರು ಹಾಗೆ ಇನ್ನು ಮುಂದಕ್ಕೆ ಹಲವಾರು ಗಣ್ಯ ವ್ಯಕ್ತಿಗಳು ಹಾಗೆ ಹಲವಾರು ಸಿನಿಮಾ ನಟರು ಇಲ್ಲಿಗೆ ಆಗಮಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ತಾವು ಬನ್ನಿ ಈ ಶಿವನ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮಲ್ಲಿ ಈ ಒಂದು ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ನಡೆಯುವಂತಹ ಅಮಾವಾಸ್ಯೆ ಮತ್ತು ಪೌರ್ಣಮಿಗಳು ನಡೆಯುವಂತಹ ಪೂಜೆಗಳಲ್ಲಿ ಎಲ್ಲರೂ ಪಾಲ್ಗೊಳ್ಳಿ ಖಂಡಿತ ನಿಮ್ಮ ಕಷ್ಟಗಳ ನಿವಾರಣೆ ಆಗುತ್ತಾ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಎರಡು ಮಾತನ್ನು ನಾನು ನಿಮ್ಮ ಮುಂದೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು